ಫಸ್ಟ್ ಹೊಂಬಾಳೆ ಫಿಲ್ಮ್ಸ್ ಮತ್ತು ವಿಜಯ್ ಕಿರ್ಗೊಂದ್ರ ಪರವಾಗಿ ಬಂದಿದ್ದೀನಿ ಥ್ಯಾಂಕ್ಸ್ ಲಿಸ್ಟ್ ಸಿಕ್ಕಾಪಡೆ ತೊಡೋದಿದೆ ಸೊ ಫಸ್ಟ್ ಹೇಳ್ತಾ ಇದ್ದೀನಿ ಫಸ್ಟ್ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಪ್ರೆಸ್ಸು ಮೀಡಿಯಾ ನಮ್ಮ ಎಲ್ಲ ಸಿನಿಮಾಗ್ ಏನು ಸಪೋರ್ಟ್ ಮಾಡ್ತಾರೆ ಇದು ಸಿನಿಮಾಗೆ ಹಂಗೆ ಸಪೋರ್ಟ್ ಮಾಡಿ ಇವತ್ತು ಆ ರಿಸಲ್ಟ್ ಆರೆಂಜ್ ಬುಕ್ ಮೈ ಶೋ ಆಗಲಿ ಅಥವಾ ಯಾವುದೇ ಅದರಲ್ಲಿ ಫಾಸ್ಟ್ ಫಿಲಿಂಗ್ ಅಂತ ಕೇಳಿಸ್ತಾರ ಅಥವಾ ಹೌಸ್ಫುಲ್ ಬೋರ್ಡ್ ನೋಡಿದಾಗ ಏನು ಖುಷಿ ಕೊಡುತ್ತೆ ಇದಕ್ಕೆ ಒನ್ ಆಫ್ ದಿ ಮೇನ್ ರೀಸನ್ಸ್ ನೀವು ಯಾಕಂದರೆ ನಾವು ಸಿನಿಮಾ ಮಾಡಾದ್ಮೇಲೆ ಅದನ್ನು ಚೆನ್ನಾಗಿ ತಲ್ಪಿಸೋದ್ರಲ್ಲಿ ನೀವೊಂದು ಭಾಳ ದೊಡ್ಡ ಪಾತ್ರ ಮಾಡಿದ್ದೀರ ಸಿನಿಮಾ ಹೆಲ್ಪ್ ಅಂತ ಬಂದಾಗ ತುಂಬ ಜನ ಫಸ್ಟು ರಿಷಬ್ ಕತೆ ಹೇಳಿದಾಗಿಂದ ಈ ಸಿನಿಮಾ ನಮ್ಗೆ ಏನಕ್ಕೆ ಸ್ಪೆಷಲ್ ಇದೆ ಅಂತ ಐ ಥಿಂಕ್ ಸ್ಟಾರ್ಟ್ ಬೆಳಗ್ಗೆ ನಾರ್ಮಲಿ ಒಂದು ಎಂಟು ಎಂಟುವರೆಗೆ ಎಲ್ಲ ಸಿನಿಮಾ ಸ್ಟಾರ್ಟ್ ನಾಲ್ಕೂವರೆಗೆ ಓಡಬೇಕಿತ್ತು ಲೊ ಲೊಕೇಶನಿಂದ ನಮಗೆ ಹೋಟಲಿಂದ ಎಲ್ಲಿ ಉಳ್ಕೊಳೋಕ ವ್ಯವಸ್ಥೆ ಇದ್ದಿದ್ದು ಆ ಉಳ್ಕೊಳೋಕ್ಕೆ ವ್ಯವಸ್ಥೆಗೂ ಲೊಕೇಶನ್ಗೂ ದಿನ ತರ್ಟಿ ಫೈವ್ ಫಾರ್ಟಿ ಕಿಲೋಮೀಟರ್ಸ್ ಮಿನಿಮಮ್ ಇರಬೇಕು ಆಮೇಲೆ ಅದು ಪೀಕ್ ಕಾರ್ಡ್ ಕಾರ್ಡಲ್ಲಿ ಅಂದರೆ ಕಾರ್ಡ್ ಒಳಗೆ ಶೂಟ್ ಮಾಡಬೇಕಿದ್ದು ಲೊಕೇಶನ್ಸ್ ಆಮೇಲೆ ಅವ್ರದ್ದು ಇದತ್ರ ಸೊ ಎಲ್ಲರೂ ಫ್ರಮ್ ಪ್ರೊಡಕ್ಷನ್ ಮ್ಯಾನೇಜರ್ ಆಗಲಿ ನಮ್ಮ ಕಡೆ ಲೈವ್ ಪ್ರೊಡ್ಯೂಸರ್ ಮಾಡಿದ ಆದರ್ಶ ಆಗಲಿ ಅವ್ರ ಫಸ್ಟ್ ಪಿಚ್ಚರು ಆಮೇಲೆ ಮೂರ್ತಿ ಬಾಬು ಪ್ರೊಡಕ್ಷನ್ ಮ್ಯಾನೇಜರ್ ಬಿಕಾಸ್ ಅದನ್ನು ಈ ರಿಷಬ್ ಈ ಮತ್ತೆ ಅವ್ರ ಟೀಮ್ ಫುಲ್ ಅರವಿಂದ್ ಆಗಲಿ ಧರಣಿ ಇವತ್ತು ಏನು ಔಟ್ಪುಟ್ ಕಾಣಿಸ್ತಿದೆ ಅದಕ್ಕೆ ಇಟ್ಸ್ ಇಟ್ಸ್ ಆ ಏನಂತಾರೆ ಎಲ್ಲಾರದು ಒಂದು ಪ್ರತಿಫಲ ಬೆಳಗ್ಗೆ ನಾಲ್ಕೂವರೆ ಅವ್ರೆ ಒಂದು ಲೈಟ್ ಟೀಮ್ ಲೈಟ್ ಮೆನ್ ಎದ್ದು ಸ್ಟಾರ್ಟ್ ಮಾಡಿರಲಿಲ್ಲ ಅಂದ್ರೆ ಇಡೀ ದಿನ ಹಾಳೋಗೋದು ಸೊ ಅದ್ ಜೊತೆಗೆ ಎಲ್ಲಾರದು ಇಫ್ ವರ್ಕ್ ಯೂನಿಸನ್ ಎಲ್ಲ ಆಗ್ತಾ ಇರಲಿಲ್ಲ ಅಂದ್ರೆ ಇದು ಈ ಔಟ್ಪುಟ್ ಬರೋಕ್ ಚಾನ್ಸೇ ಇಲ್ಲ ಆಮೇಲೆ ಎಲ್ಲ ಪ್ರಗತಿ ಆಗ್ಲಿ ಪ್ರಮೋದ್ ಹೇಳ್ದಂಗೆ ರಿಷಬ್ ಫೋನ್ ಮಾಡಿದಾಗಲೇ ಇದ್ದಿರೋ ಎನಿ ಟೈಮ್ ಅವರು ನಮ್ಮ ಹೆಬ್ಬರ್ ಸರ್ ಇಲ್ಲ ನಾವು ಫೋನ್ ಮಾಡಿದಾಗ ಎದ್ದಿರೋ ಆಮೇಲೆ ನಮ್ ಕಾನ್ವರ್ಸೇಷನ್ ಯಾವಾಗಲೂ ಮೂರು ಗಂಟೆ ರಾತ್ರಿ ಎರಡು ಗಂಟೆ ರಾತ್ರಿಲೇ ಆಗಿರೋದು ಅದು ಹಂಗೈತು ಹಿಂಗಾಯಿತು ಅಂದರೆ ಅದು ಅಷ್ಟು ಎವ್ರಿ ಟೈಮ್ ಟ್ವೆಂಟಿ ಫೋರ್ ಅವರ್ಸ್ ರೌಂಡ್ ದಿ ಕ್ಲಾಕ್ ಕೆಲಸ ಮಾಡ್ತಾ ಇದ್ದಿದ್ದು ರಿಷಬ್ ಆಲ್ ಲಾಸ್ಟ್ ಒನ್ ಆ್ಯಂಡ್ ಹಾಫ್ ಇಯರ್ಸ್ ಅಲ್ಲಿ ಅರವಿಂದನು ಅಷ್ಟೇ ಆಲ್ಮೋಸ್ಟ್ ಅವರು ಮೂರ್ನಾಲ್ಕು ತಿಂಗಳು ಕೊಚ್ಚಿಲೇ ಉಳ್ಕೊಂಡ್ಬಿಟ್ಟಿದ್ರು ಅನ್ಸುತ್ತೆ ಬಟ್ ಮಲಯಾಳಂ ಪಿಕ್ಚರ್ ಮಾಡಿಲ್ಲ ತಾನೆ ಆ ಟೈಮಲ್ಲಿ ಡಿ ಐ ಕೆ ಅಂತ ಹೋದ್ರು ಅಂತ ನಮಗೂ ಗೊತ್ತಾಗ ಅಲ್ಲಿ ಎರಡು ಪಿಚ್ಚರ್ ಮಾಡ ಮಲಯಾಳಂ ದೊಡ್ಡ ಪೃಥ್ವಿರಾಜ್ ಅವ್ರು ಪಿಚ್ಚರ್ ಮಾಡ್ತಾವ್ರೆ ಯಾರು ಹಾಂ ಸೊ ಎಲ್ಲರೂ ಬೇಕು ಸಪ್ತಮಿ ಫಸ್ಟು ರೈಟಿಂಗ್ ಟೀಮ್ನ ಎಲ್ಲಿಂದ ಪರಿಚಯ ಆಗ್ತದೆ ಅಂದರೆ ಪ್ರಕಾಶ್ ಸರ್ ಪ್ರಕಾಶಣ ಶನಿಲ್ ಶ್ಯಾಮ್ ಅನಿರುದ್ಧ್ ರಿಶಿವಾಷ್ ಹಾಂ ಚಿರಂತ್ ಚಿರಂತ್ ನಮಗೆ ಫಸ್ಟ್ ಇದಾಗಿ ಮಾಡಿದರು ಯುವರತ್ನದಲ್ಲಿ ಮಾಡಿದರು ಮತ್ತು ದ ಎಂಟೈರ್ ಟೀಮು ವರ್ಕ್ ಮಾಡಿ ಫಸ್ಟ್ ರೈಟಿಂಗ್ ಟೀಮಿಂದ ಹಿಡಿದು ಆವತ್ತು ಫಸ್ಟ್ ಸ್ಕ್ರಿಪ್ಟ್ ಹೇಳ್ದಾಗಿಂದ ಸ್ಕ್ರಿಪ್ಟಲ್ಲಿ ಏನಿತ್ತು ಅದೇ ಬಂದಿರೋದು ಇವತ್ತು ಆನ್ ಸ್ಕ್ರೀನ್ ನಾರ್ಮಲ್ ನಾರ್ಮಲಿ ಏನಾಗುತ್ತೆ ಎಷ್ಟೋ ಸಿನಿಮಾ ಪೇಪರಿಂದ ಸ್ಕ್ರೀನ್ ಬಂದಾಗ ತುಂಬ ಚೇಂಜಸ್ ಆಗುತ್ತೆ ತುಂಬ ಬದಲಾಗುತ್ತೆ ಬಟ್ ಇದು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಅಲ್ಲಿ ಏನಿತ್ತು ಏನೇ ಆದರೂ ಇಂಪ್ರೊವೈಸೇಷನ್ ಆಗಿರೋದು ಒಟ್ಟು ರೋಡ್ಗಳು ಬದಲಾಗಿಲ್ಲ ಸೊ ಆಮೇಲೆ ಅಜ್ನೀಶ್ ಇವತ್ತಿಲ್ಲ ಅವರು ಬಟ್ ಅವರು ಇವತ್ತು ಜನ ಯಾವ ಆ ಹಾಂಟಿಂಗ್ ಇಲ್ಲ ಅಂದರೆ ಬಸ್ ಇಲ್ಲಿಲ್ಲ ಅಂತ